ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಗಾರ್ಸ್ ಕಿಚನ್ ಇವತ್ತು ನಾನು ವಿಶೇಷವಾಗಿರುವಂಥ ರಾಜ್ಮಾ ಚಾವಲ್ ಸುಲಭವಾಗಿ ಮನೇಲೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ರಾಜ್ಮನ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಯಕ್ಕೆ ಹಾಕೊಂಡಿದ್ದೀನಿ ಚೆನ್ನಾಗಿ ನೆಂದಿರುವಂತಹ ರಾಜ್ಮ ಅದು ನಮಗೆ ಬೇಗ ಬೇಯ್ತದೆ ಇದನ್ನ ಇವಾಗ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಬೇಕು ಒಂದು ಕಪ್ ರಾಜ್ಮಾ ತೊಗೊಂಡಿದ್ರೆ ಎರಡು ಕಪ್ಪಷ್ಟು ನೀರು ಹಾಕೊಳ್ಳಿ ಯಾವ ಕಪ್ಪಲ್ಲಿ ರಾಜ್ಮಾ ತೊಗೊಂಡಿದ್ರೆ ನೋಡಿ ಅದೇ ಅಳತೆಯಲ್ಲಿ ನೀರು ಹಾಕ್ಕೊಳ್ಳಿ ಇವಾಗ ನಾನು ಎರಡು ಕಪ್ಪಷ್ಟು ರಾಜ್ಮಕ್ಕೆ ನೀರು ಹಾಕೊಂಡಾದಮೇಲೆ ಎರಡು ಎಲೆಯಷ್ಟು ಪಲಾವ್ ಎಲೆ ಹಾಗೆ ಒಂದು ಸ್ವಲ್ಪ ದೊಡ್ಡ ಪೀಸಷ್ಟು ಚಕ್ಕೆ ಒಂದು ನಾಲ್ಕೈದು ಲವಂಗ ಒಂದು ಎರಡು ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಸೇರಿಸ್ಕೊಂಡ್ರೆ ನಮಗೆ ಒಳಗೆ ಕೂಡ ಉಪ್ಪು ಹೋಗಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕಲರ್ ಸ್ವಲ್ಪ ಅಂತ ಅರ್ಶನದ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಕೂಡ ಈಗಲೇ ಇದ್ದೀನಿ ಇಲ್ಲಿ ನಾನು ಯೂಸ್ ಮಾಡಿರುವಂಥದ್ದು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಇದರಿಂದ ನಮಗೆ ಕಲರ್ ತುಂಬ ಚೆನ್ನಾಗಿ ಬರ್ತದೆ ಇದೆಲ್ಲವನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕುಕ್ಕರ್ನಲ್ಲಿ ವಿಜಿಲ್ ಬರಲಿಕ್ಕೆ ಬಿಡಬೇಕು ಒಂದು ಹತ್ರ ಹತ್ರ ಐದು ವಿಜಿಲ್ ತೆಗೆದ್ರೆ ನಮಗೆ ತುಂಬ ಸಾಫ್ಟಾಗಿ ಬರ್ತದೆ ಕುಕ್ಕರ್ ಮೇಲೆ ಕೂಡ ಡಿಪೆಂಡ್ ಆಗಿರ್ತದೆ ನಮ್ಮನೆ ಇದು ಚಿಕ್ಕ ಕುಕ್ಕರ್ ಆಗಿರೋದ್ರಿಂದ ನಾವು ಇದರಲ್ಲಿ ಒಂದು ಐದು ವಿಷಲ್ ತೆಗಿತಾಯಿದ್ದೀವಿ ಐದು ವಿಷಲ್ ಹೋಗಿ ಪ್ರೆಷರೆಲ್ಲ ಹೋಗಿ ತಣ್ಣಗಾದ್ಮೇಲೆ ಇವಾಗ ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ರಾಜ್ಮಾ ನೋಡಿ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ಕೂಡ ಬಂದಿದೆ ಈ ಟೈಮಿಗೆ ಎಲ್ಲ ರಾಜ್ಮಾ ಕೂಡ ಚೆನ್ನಾಗಿ ಅರಳಿರಬೇಕು ಇವಾಗ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಒಂದು ರಾಜನ ನೋಡಿ ಕೈಯಲ್ಲಿ ಈ ರೀತಿ ಮ್ಯಾಶ್ ಮಾಡಿ ನೋಡಿದರೆ ತುಂಬ ಸಾಫ್ಟಾಗಿ ಬೆಂದಿದೆ ಕೂಡ ನೆಕ್ಸ್ಟ್ ಇವಾಗ ಒಂದು ದೊಡ್ಡ ಬಾಣಲಿ ಯಾವುದಾದ್ರು ಪಾತ್ರೆ ತಗೊಂಡು ಸ್ವಲ್ಪ ಎಣ್ಣೆ ಇಟ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಚೆನ್ನಾಗಿ ಮೇಲೆ ಒಂದು ಚಮಚದಷ್ಟು ಜೀರಿಗೆ ನಮ್ಮ ಕಡೆ ಹೇಗೆ ನಾವು ಸಾಸಿವೆ ಹಾಕಿ ಒಗ್ಗರಣೆ ಇಡ್ತೀವೋ ನಾರ್ತ್ ಇಂಡಿಯಾ ಸೈಡ್ ಜೀರಿಗೆ ಹಾಕಿ ಒಗ್ಗರಣೆ ಇಡ್ತಾರೆ ಜೀರಿಗೆ ಇವಾಗ ಸಿಡಿದ್ಮೇಲೆ ನಾನು ಇದಕ್ಕೆ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು ಅಂಥದ್ದು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಾಯಿಲೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ವಿ ಉಪ್ಪು ಜಾಸ್ತಿ ಹಾಕೊಳ್ಳಿಕ್ ಹೋಗ್ಬಿಡಿ ಈರುಳ್ಳಿಗೆ ಎಷ್ಟು ಬೇಕು ನೋಡಿ ಅಷ್ಟೇ ಹಾಕೊಳ್ಳಿ ಯಾಕಂದರೆ ರಾಜ್ಮ ಬೇಯುವಾಗ ಕೂಡ ನಾವು ಉಪ್ಪನ್ನ ಹಾಕ್ಕೊಂಡಿದ್ವಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೆ ಹುರಿದು ಇದಕ್ಕೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಸಣ್ಣದಾಗಿ ಕಟ್ ಮಾಡಿ ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ನಾವು ಹಾಕಿ ಮಾಡಿಕೊಳ್ಬೋದು ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನಾವು ಒಣ ಪೌಡರ್ಗಳು ಅಂದರೆ ನಾರ್ಮಲ್ ಆಗಿ ನಾವು ಹಾಕ್ತೀವಲ್ಲ ಸಾಂಬಾರಿಗೆಲ್ಲ ಅದೇ ರೀತಿ ಎಲ್ಲ ರೀತಿಯ ಪೌಡರ್ಗಳನ್ನ ಹಾಕೊಳ್ಬೇಕು ಮೊದಲನೇದಾಗಿ ಒಂದು ಚಮಚ ಜೀರಿಗೆ ಪೌಡರ್ ಒಂದು ಚಮಚ ಗರಂ ಮಸಾಲ ಅರ್ಧ ಚಮಚ ಅರಿಶಿನ ಪುಡಿ ಹಾಗೆ ಒಂದು ಚಮಚದಷ್ಟು ಖಾರದ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಒಂದು ಚಮಚದಷ್ಟು ಧನಿಯಾ ಪುಡಿ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಬ್ಬಿ ಇಟ್ಟಿರುವಂತಹ ಟೊಮೆಟೊವನ್ನು ಹಾಕಬೇಕು ಇಲ್ಲಿ ನಾನು ಮೂರು ಟೊಮೆಟೊನ ಚೆನ್ನಾಗಿ ರುಬ್ಬಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಸಾಲೆ ಪದಾರ್ಥಗಳನ್ನ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಯಾಕಂದರೆ ರಾಜ್ಮ ಬೇಯುವಾಗ ಕೂಡ ನಾವು ಖಾರದ ಪುಡಿ ಎಲ್ಲ ಹಾಕಿದ್ವಿ ಗರಂ ಮಸಾಲೆ ಫ್ಲೇವರ್ ಕೂಡ ನಮಗೆ ಜಾಸ್ತಿ ಬರಬಾರ್ದು ಯಾಕಂದರೆ ಟೇಸ್ಟ್ ಹಾಳಾಗೋಗುತ್ತೆ ತುಂಬ ಕಡಿಮೆ ಹಾಕೊಂಡಿದ್ದೀನಿ ಗರಂ ಮಸಾಲೆ ಆಗಿರ್ಬೋದು ಖಾರದ ಪುಡಿ ಆಗಿರ್ಬೋದು ಫ್ಲೇವರ್ ಎಲ್ಲದರದ್ದು ಕಡಿಮೆ ಇರಬೇಕು ಟೊಮೆಟೊ ಹಸಿವಾಸನೆ ಹೋಗಲಿಕ್ಕೆ ನಾನಿಲ್ಲಿ ಒಂದು ಎರಡು ನಿಮಿಷ ಮುಚ್ಚಲ ಮುಚ್ಚಿ ಫ್ರೈ ಮಾಡಿಕೊಂಡಿದ್ದೆ ಇವಾಗ ನೋಡಿ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಬೇಯಿಸಿ ಇಟ್ಕೊಂಡಿರುವಂತಹ ರಾಜ್ಮಾವನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇದು ನಮಗೆ ಸೆಮಿ ಗ್ರೇವಿ ಥರ ಆಗಬೇಕು ತುಂಬ ಗಟ್ಟಿ ಕೂಡ ಆಗಬಾರ್ದು ತುಂಬ ತೆಳು ಕೂಡ ಆಗಬಾರ್ದು ನಾನು ಹೇಳಿದ್ದೆ ಅಳತೆಯಲ್ಲಿ ನೀವು ನೀರು ಇಟ್ಕೊಂಡಿದ್ದೆ ಆದರೆ ಇದು ಕರೆಕ್ಟಾಗಿ ಆಗ್ತದೆ ಯಾಕಂದರೆ ಇವಾಗ ರಾಜ್ಮಾ ಕುದಿ ಬರುವಾಗ ಸ್ವಲ್ಪ ಗಟ್ಟಿ ಬರ್ತದೆ ಇದೀವಾಗ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ ಇಷ್ಟ ಆದರೆ ಇದು ನಮಗೆ ಕರೆಕ್ಟಾಗಿ ಆಗಿದೆ ಅಂತ ಆಲ್ರೆಡಿ ಎಲ್ಲವೂ ಕೂಡ ಬೆಂದಿರೋದೇ ಆಗಿರೋದ್ರಿಂದ ಬೇಗನೆ ಆಗಿಬಿಡುತ್ತೆ ಕುಕ್ಕರಲ್ಲಿ ಒಂದು ವಿಷಾಲ ಕೊಟ್ಟಿರುವಂತಹ ಕಾಳುಗಳಿಗೆ ಇದಕ್ಕೀಗ ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೆತ್ತಿ ಅಥವಾ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದು ಸಣ್ಣ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ರಾಜ್ಮ ಮಸಾಲ ರೆಡಿಯಾಗಿದೆ ಇದನ್ನ ನೀವು ಅನ್ನ ಜೊತೆ ಕೂಡ ಸರ್ವ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಚಪಾತಿ ಜೊತೆ ಕೂಡ ಸರ್ವ್ ಮಾಡ್ಕೊಳ್ಬೋದು ನನ್ನ ಪರ್ಸ್ನಲ್ ಚಾಯ್ಸ್ ಬಂದುಬಿಟ್ಟು ಅನ್ನದ ಜೊತೆ ನನಗೆ ಇದು ತುಂಬ ಚೆನ್ನಾಗಿರುತ್ತೆ ನಾರ್ಮಲಾಗಿ ಡೈಲಿ ಅನ್ನ ಸಾಂಬಾರ್ ಜೊತೆ ತಿನ್ನೋದಕ್ಕಿಂತ ಈ ರೀತಿ ನೀವು ಟ್ರೈ ಮಾಡ್ಬೋದು ಹಾಗಾದರೆ ನಾವು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಧನ್ಯವಾದಗಳು ಆ್ಯಂಡ್ ಬೈ ಬಾಯ್